ಮಾಜಮೆರಜಿಯ ನಾಡಯ್ಯ ಮಳಿಗೋಳಿಲ್ಲಂದಾರೆ ಮಳಿಗೋಳಿಲ್ಲಂದಾರಯ್ಯ ಅವರಕ್ಕೆ ಹೋಗೋಲ ಇದಾವೆ. ದೂಸ್ಕ 20 ಕಿಲೋಮೀಟರ್ 10 ಕಿಲೋಮೀಟರ್ ಹಂಗ ಹೋಗ್ತೇವೆ ಮೆಸ್ಕೋತಾ ಕುರಿ ಮೆಸ್ಕೋತಾ. ಕುರಿಗಾಯಿ ಹುಡುಗರಿಗೆ ಶಿಕ್ಷಣ ಇಲ್ರಿ, ಏನು ಕುರಿಗಾರಿಗೆ ಸವಲತ್ತು ಇಲ್ರಿ. ನೀರಿನ ಔಟಿ ಬಂದೈತ್ರಿ, ಮೇವಿನ ಔಟಿ ಬಂದೈತಿ, ನಮಗೇನು ಮೇವು ಸಿಗುವತ್ತು, ನೀರು ಸಿಗುವತ್ತು, ಎಲ್ಲಿ ತಾಡ ದಂಡಿಗೆ ಹಚ್ಚಿರ ರೈತರು ಬಿಡ್ಯಾತಾರ್ರಿ. ಕುರಿಗಾಹಿಗಳದ್ದು ಅಲೆಮಾರಿ ಜೀವನ. ಇಂದು ಈ ಊರಲ್ಲಿದ್ದರೆ ನಾಳೆ ಇನ್ನೊಂದು ಊರಲ್ಲಿ ವಾಸ. ತಮ್ಮ ಕುರಿಗಳ ಹಿಂಡಿನೊಂದಿಗೆ ನಿತ್ಯ 10-20 ಕಿಲೋಮೀಟರ್ ಕ್ರಮಿಸುವ ಅವರು ತಮ್ಮೂರಿಗೆ ತೆರಳಿರುವುದು ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಮಾತ್ರ. ಹಲವು ಕಷ್ಟಗಳ ಮಧ್ಯೆಯೂ ಈ ಕುಲಕಸವು ಮುಂದುವರಿಸಿಕೊಂಡು ಹೊರಟಿರುವ ಅವರ ಬದುಕು ಹೇಗಿದೆ ಎಂಬುದನ್ನು ತೋರಿಸುತ್ತೇನೆ, ಬನ್ನಿ. ಈಗ ಎಲ್ಲೆಡೆ ಬೇಸಿಗೆಯ ಧಗೆ, ಅದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು. ಇಂತಹ ಉರಿ ಬಿಸಿಲ ನಡುವೆಯೂ ನೀವು ಈ ಭಾಗದ ಯಾವುದೇ ಹೊಲಗಳಲ್ಲಿ ಕುರಿಗಳ ಹಿಂಡು ಕಾಣಬಹುದು. ಬೆಳಗಾವಿ ಮಾತ್ರವಲ್ಲ, ಬಳ್ಳಾರಿ, ಚಿತ್ರದುರ್ಗ, ಕೊಪ್ಪಳ, ದಾವಣಗೆರೆ, ಬಾಗಲಕೋಟೆಯ ಕುರಿಗಾಹಿಗಳು ಮೇವು ಅರಸುತ್ತಾ 2-3 ಜಿಲ್ಲೆಗಳನ್ನ ದಾಟಿ ಹೋಗುವ ದೃಶ್ಯ ಸಾಮಾನ್ಯವಾಗಿರುತ್ತೆ. ಎಲ್ಲರೂ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರದತ್ತ ಮುನ್ನುಗ್ಗಿ ಅದೇನೋ ಸಾಧಿಸುವ ಪೈಪೋಟಿಯಲ್ಲಿದ್ರೆ ಕುರಿಗಾಹಿಗಳು ಮಾತ್ರ ನಮ್ಮ ಪಾಲಿಗೆ ಕುರಿಗಳೇ ಜಗತ್ತು, ಅಷ್ಟು ಸಾಕು ಎನ್ನುತ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯಲ್ಲಿನ ಕುರಿಗಾಹಿಗಳ ಬದುಕು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ಭಾಗದಲ್ಲಿ ಕಬ್ಬು ಹೆಚ್ಚಾಗಿ ಬೆಳೆಯುವ ಮತ್ತು ನೀರಾವರಿ ಪ್ರದೇಶದಲ್ಲಿ ಸಂಚಾರಿ ಕುರುಬರು ಹೆಚ್ಚಾಗಿ ಕಾಣಿಸುತ್ತಾರೆ. ಬಾಗಿ ಕುರುಬರು ಎಂದು ಕರೆಯಲ್ಪಡುವ ಇವರು ಒಂದು ಸ್ಥಳದಲ್ಲೇ ನೆಲೆ ನಿಲ್ಲಲ್ಲ. ಜಾತ್ರೆ, ಮದುವೆ, ಬಂಧು ಬಳಗದ ಶುಭ ಕಾರ್ಯಕ್ಕಷ್ಟೇ ಬರುವ ಇವರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಇವರ ಪಾಲಿಗೆ ಈ ಕುರಿಗಳೇ ಸಂಚಾರಿ ಎಟಿಎಂ. ಆದ್ರೀಗ ಈ ಕುರಿಗಳ ಪೋಷಣೆಯೇ ಇವರಿಗೆ ಸವಾಲಾಗಿದೆ. 8 ವರ್ಷದಿಂದ ಈ ಬಸಾಪುರ ಬಾಗಿವಾಡಿ ಇಲ್ಲಿ ಬಂದೇವ್ರಿ. ಒಟ್ಟು ಹೊಲ ಇರ್ತೇವ್ರಿ ನಾವು ಕುರಿಗಳು ತೊಗೊಂಡ್ರಿ. ನೀರಿನ ಔಟಿ ಬಂದೈತ್ರಿ, ಮೇವಿನ ಔಟಿ ಬಂದೈತಿ, ನಮಗೇನು ಮೇವು ಸಿಗುವತ್ತು, ನೀರು ಸಿಗುವತ್ತು, ಎಲ್ಲಿ ತಾಡ ದಂಡಿಗೆ ಹಚ್ಚಿರ ರೈತರು ಬಿಡ್ಯಾತಾರ್ರಿ. ಕುರಿಗಳಿಗೆ ಮೇವು ಅನ್ಕೋಬಟ್ಟು ಅನುಕೂಲ ಸಿಗುವತ್ತರಿ. ಕರೆಂಟ್ ಒಂದು 1 ಇರ್ತಾವ್ರಿ, ಒಂದು 1 ಇರುವುದಿಲ್ಲ. ನೀರಿನ ಕೊರತೆಯ ಕಾರಣ ರಸ್ತೆ ಬದಿಯ ಗುಂಡಿಗಳಲ್ಲಿ ನಿಂತ ಕೊಳಚೆ ನೀರನ್ನೇ ಕುರಿಗಳಿಗೆ ಕುಡಿಸಿ ದಾಹ ನೀಗಿಸುತ್ತಿದ್ದಾರೆ. ಸಕಾಲಕ್ಕೆ ಮೇವು ನೀರು ಸಿಗದ ಎಷ್ಟೋ ಕುರಿಗಳು ನಿತ್ರಾಣಗೊಳ್ತಾ ಇವೆ, ಕೆಲವು ಅಸುನಿಗ್ತಾ ಇವೆ. ಕುರಿ ಸಂಚಾರಿ ಕುರುಬರು ಭಾಳ ಕಷ್ಟ ಐತಿ ಜೀವನ. ಮಳಿಗಾಲ ಇಲ್ಲ, ಅದ್ರ ಮೇವು ಇಲ್ಲ, ಏನೋ ಒಂದು ಅಲ್ಪ ತಿಲ್ಪಿ ಬೆಳೆ ದಂಡಿಗೆ ಹೋದ್ರೆ ರೈತರು ಬಡಿದು ಹಿಡಿದು ಮಾಡ್ತಾರೋ, ಅದನ್ನೆಲ್ಲ ಕಟ್ಟು ಸೋಸ್ಬೇಕು. ನಾವು ಹಿಂಗೇನು ನಮ್ಮೇನು ಹೊಲಗಳಿಲ್ಲ, ಏನು ಮಣ್ಣಿನೂ ಇಲ್ಲ, ಏನು ಕುರುಬರಿಗೆ ಏನೂ ಅಷ್ಟು ಒಂದು ಲಾಭ ಆಗುವಂಥ ಒಂದು ಇದು ವ್ಯವಸ್ಥೆ ಮಾಡಿಕೊಡ್ಬೇಕು ಎಲ್ಲಿಯಾದರೂ ಕುರುಬರಿಗೆ. ಸತ್ತ ಕುರಿಗಳಿಗೆ ಪರಿಹಾರ ನೀಡಲು ನಾನಾ ದಾಖಲೆಗಳನ್ನು ಕೇಳಿ ಅಲೆದಾಡಿಸ್ತಾರೆ. ಇನ್ನು ಕುರಿಗಳನ್ನು ಖರೀದಿಸಬೇಕು ಅಂದರೆ ಆಸ್ತಿಗಳ ದಾಖಲೆ ತೋರಿಸಿ ಅಂತಾರೆ. ಕುರಿಗಳೇ ನಮ್ಮ ಆಸ್ತಿ, ಎಲ್ಲಿಂದ ಆಸ್ತಿ ದಾಖಲೆ ತೋರಿಸೋಣ ಎಂಬ ಪ್ರಶ್ನೆ ಇವರದ್ದು. ಇನ್ನೊಂದೆಡೆ ಇಂತಹ ಕುರಿ ಮತ್ತು ಕುರಿಗಾಹಿಗಳ ಕಷ್ಟ ಅರಿತ ಗೌಸ್ಮುದ್ದೀನ್ ಜಾಲಿಕೊಪ್ಪ ಇವುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವುಗಳ ಮೇವಿಗಾಗಿ ಕ್ಯಾಬೇಜ್ ಹೊಲವನ್ನು ಬಿಟ್ಟುಕೊಟ್ಟಿದ್ದಾರೆ. ಏನಿಲ್ಲ, ಬರಗಾಲದ ಸಲುವಾಗಿ ಕುರುಬರವ್ರಿಗೆ ನೀರು ಅನುಕೂಲ. ಒಂದು ತಿಂಗಳು 2 ತಿಂಗಳಾದ್ತು ದೇವ್ರು ನನಗೆ ಬೋರ್ ನೀರು ಕೊಟ್ಟೆನು. ಅವ್ರು ಯಾವಾಗ ನಾ ಇಲ್ಲಂದಿಲ್ಲ, ಅವ್ರು ಸಹಕಾರ ಮಾಡಿದನು. ಬೇಕಾದಾಗ ಅವ್ರು ಚಾಲು ಮಾಡಿ ಅವ್ರು ಮೋಟ್ರ್ ಚೈನ ಕೊಟ್ಟಿನ ಅವ್ರಿಗೆ. ಎಲ್ಲ ಕುರಿಗಳು ನೀರು ಕೊಡ್ರಿಯಪ್ಪ, ಏನು ಬರಗಾಲ ಐತಿ. ಅಲ್ಲಿ ಎಲ್ಲಿ ನಿಮ್ಗೆ ನೀರು ಸಿಗಲಿಲ್ಲ ಅಂದರು ನಮ್ಮ ಹೊರಗೆ ಬರ್ರಿ, ಬಂದು ನಿಮ್ಮ ಮೋಟ್ರ್ ನೀರು ನಿಮ್ಮ ಗಾಡಿ ಚೈನ್ ನಿಮ್ಗೆ ಹಾಕ್ಕೊಟ್ಟಿನು, ನೀವು ಕುರಿಗಳಿಗೆ ನೀರು ಕುಡಿಸ್ರಿ. ಮೇ ಹಸಾಕ ಒಂದು 2-3 ಎಕರೆ ಕ್ಯಾಬೇಜ್ ಬೆಳೆಸಿನಿ, ಮೇವನು ಕೊಟ್ಟಿಯನು. ಮೊದಲೇ ಹೇಳಿದಂತೆ ಈ ಕುರಿಗಾಹಿಗಳು ನೀರು ಮತ್ತು ಮೇವಿಗಾಗಿ ಊರಿಂದ ಊರಿಗೆ ಹೋಗುವ ಕಾರಣ ಇವರ ಮಕ್ಕಳ ಶಿಕ್ಷಣಕ್ಕೆ ಅಷ್ಟಾಗಿ ಆದ್ಯತೆ ಕೊಟ್ಟಿರೋದಿಲ್ಲ. ಓದಿದ್ರೂ ಪ್ರಾಥಮಿಕ ಶಾಲಾ ಶಿಕ್ಷಣವೇ ಕೊನೆ. ಸ್ಕೂಲ್ ಹೋಗೋದಂದ್ರೆ ನಮ್ದ್ರಲ್ಲಿ ಹತ್ತಿಗೊಂದು ಮರಿ ಇದೆ, ಮರಿ ಕುರಿ ಅಂತ ಇಟ್ಕೊಂಡ್ಬಿಟ್ಟು ಅಭ್ಯಾಸ ತಪ್ಪಿಡುತ್ತೆ. ಏನು ಕಳಿಸ್ತಾರೆ ಅದೇ 8-9 ಇಲ್ಲಿಗೆ ಬಂದ್ಬಿಡ್ತಾರೆ. 8-9 ಲಾಸ್ಟ್. ಅದಕ್ಕೆ ಮೇಲೆ ಓದೋದಿಲ್ವಾ? ಓದೋದು. ಆದರೆ ಕುರಿಗಳೇ ಬದುಕಿನ ಆಧಾರವಾಗಿರೋದ್ರಿಂದ ಅವುಗಳ ಆರೋಗ್ಯ ರಕ್ಷಣೆಗೆ ಇವರು ಹೆಚ್ಚು ಮುತುವರ್ಜಿ ವಹಿಸ್ತಾರೆ. ಕಾಲೇ ಬಂದರೆ ಏನಾದ್ರು ಸರ್ ಮತ್ತೆ ಔಷಧ ಕೊಡಿಸೋದು,
ಔಷಧ ಕೇಳ್ತೀವಿ, ತರ ಹಿಂಗೆ ಆತಂದ್ರೆ ಅವ್ರು ಕೊಡ್ತಾರೆ ಔಷಧ. ಕಂಟ್ರೋಲ್ ಕಂಟ್ರೋಲ್ ಆಗ್ಬೋದು, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಹೋಗ ಹೋಗ್ತಾವೆ, ಉಳಿಯ ಉಳಿತೇವೆ, ಏನು ಮಾಡೋಕ್ಕಾಗತ್ತೆ. ಹೀಗೆ ಕಾಪಾಡಿಕೊಂಡ ಕುರಿಗಳನ್ನು ಕಳ್ಳರಿಂದ ರಕ್ಷಿಸಿಕೊಳ್ಳಬೇಕಾದ ಸವಾಲು ಈ ಕುರಿಗಾಹಿಗಳ ಎದುರಿದೆ. ಹೀಗಾಗಿ ಅಪರಿಚಿತರನ್ನ ಇವರು ತಮ್ಮ ಬಳಿ ಬಿಟ್ಟುಕೊಳ್ಳೋದೇ ಇಲ್ಲ. ಇದಕ್ಕಾಗಿ ನಂಬಲ್ಲ ಅಂದ್ರೆ ಸರ್, ಈ ಒಂದು ಟೈಮ್ನಾಗ ಒಂದು 25 ಕುರಿ ಒಂದು ರಾತ್ರಿ 11:30 12 ಗಂಟೆ ಟೈಮ್ನಲ್ಲಿ ಇದ್ದು ಬೆಳಿಗ್ಗೆ ಅವ್ರು ರಾತ್ರಿ ಬೆಳಗ್ಗೆ ಮುಂಜಾನೆ ಹುಡ್ಕೊಂಡ್ರು ಸರ್. ಆ ಟೈಮ್ನಲ್ಲಿ ಅವರಿಗೆ ಪಕ್ಕದಾಗ ಮರಿಕಂದ್ರು ಸರ್, ಮಂದೆ ಪಕ್ಕದಾಗ ಬಲಕ್ಕೆ ಮಲಿಕಂದ್ರೆ 4 ಟಗರು 50,000 ರೂಪಾಯಿ ಒಂದು ಬರ್ತದೆ ಸರ್. ಅಂಥ ಟಗರು ಒಂದು 25 ಕುರಿ ಟೋಟಲ್ ಟಗರು 25 ಕುರಿಗಳೆಲ್ಲ ಸೇರಿ 25 ಆ ಥರ ಕಥನ ಆಗಿತ್ತು ಸರ್. ಅವರು ಕಥನ ಆದಲ್ಲಿಂದ ಹೊಸಬ್ರು ಯಾರೇ ಬರಲಿ ನಾವು ನಂಬಲ್ಲ ಸರ್. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕುರಿಗಳನ್ನ ಇವರು ಸಾಕಿರ್ತಾರೆ. ಯಾರಾದರೂ ಒಮ್ಮೆಗೆ 20 ಕುರಿಗಳನ್ನ ಕರೆದೊಯ್ದ್ರೆ 6 ಲಕ್ಷ ರೂಪಾಯಿಯಿಂದ 7 ಲಕ್ಷ ರೂಪಾಯಿ ಇವರಿಗೆ ನಷ್ಟ. ಹೀಗಾಗಿ ಕುಟುಂಬ ತೊರೆದು ಕುರಿಗಳ ಜೊತೆಗೆ ಇರ್ತಾರೆ ಈ ಕುರಿಗಾಹಿಗಳು. ಪ್ರತಿ ವರ್ಷ ಕುರಿಗಾಹಿಗಳು 100-500 ಕುರಿಗಳ ಹಿಂಡಿನೊಂದಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮೇವು ಇರುವಲ್ಲಿ ಬೀಡು ಬಿಡ್ತಿದ್ರು. ಸತತ 2 ವರ್ಷಗಳಿಂದ ಬರ ಆವರಿಸಿದ್ದು ಕುರಿಗಾಹಿಗಳು ಹಿಂಜರಿತಾ ಇದ್ದಾರೆ. ಇನ್ನು ಕುರಿಗಾಹಿಗಳಿಗಾಗಿ ಸರ್ಕಾರ ಹಲವು ಯೋಜನೆ ರೂಪಿಸಿದ್ರೂ ಅವು ಸಮರ್ಪಕವಾಗಿ ಅನುಷ್ಠಾನಗೊಳ್ತಿಲ್ಲ. ರಾಜ್ಯ ಸರ್ಕಾರ ಅನುಗ್ರಹ ಯೋಜನೆಯಡಿ 1.34 ಲಕ್ಷ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 65.34 ಕೋಟಿ ರೂಪಾಯಿ ಪರಿಹಾರ ಧನ ಬಿಡುಗಡೆ ಆಗಬೇಕಿತ್ತು. 2021-22 ಸಾಲಿನಲ್ಲಿ 30,449 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 14.93 ಕೋಟಿ ರೂಪಾಯಿ ಮತ್ತು 2022-23 ಸಾಲಿನಲ್ಲಿ 1.03 ಲಕ್ಷ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 50.41 ಕೋಟಿ ರೂಪಾಯಿ ಪರಿಹಾರ ಧನ ಕುರಿಗಾಹಿಗಳಿಗೆ ಸಿಗಬೇಕಿತ್ತು. ಆದರೆ ಇನ್ನೂ ವಿತರಣೆಯಾಗಿಲ್ಲ. ಬರಗಾಲದ ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ನೆರವಿಗೆ ನಿಲ್ಲಬೇಕು. ಕುರಿಗಳಿಗೆ ಮೇವು ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ನಮ್ಮ ಕುಟುಂಬಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂಬ ಒತ್ತಾಯ ಈ ಕುರಿಗಾಹಿಗಳದ್ದು.